ಎಸ್ ನಾವು ಇವತ್ತು 10-20 ನಮ್ಮ ಜೆಸಿ ಸದಸ್ಯರ ಉದ್ಯಮ ಮತ್ತು ವ್ಯವಹಾರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಅವರವರು ಮಾಡ್ತಾ ಇರುವಂತ ಬೇರೆ ಬೇರೆ ಉದ್ಯಮದ ಬಗ್ಗೆ ಅಥವಾ ಅವರವರ ಸೇವೆಗಳ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೇವೆ ಈಗ ನಾವು ಇರುವಂತ ಸ್ಥಳ ಇದು ಎಪಿಎಂಸಿ ರೋಡಿನ ಸ್ಟಾರ್ಟ್ ಆಗುವಾಗ ಇರುವಂತ ಒಂದು ಮುಖ್ಯ ರಸ್ತೆ ಇದರಲ್ಲಿ ವಿದ್ಯಾಮಾತಾ ಅಕಾಡೆಮಿ ಅಂತ ನಮ್ಮ ಭಾಗ್ಯಶ್ರೀ ಅಂತ ಹೇಳಿ ಇದರ ಸಂಸ್ಥಾಪಕರು ಅವರ ಒಂದು ವಿದ್ಯಾ ಕ್ಷೇತ್ರ ಅಂತ ಹೇಳಿ ಹೇಳಬಹುದು ಅವರು ವಿದ್ಯಾಮಾತಾ ಅಕಾಡೆಮಿ ಅಂತ ಹೇಳಿ ಕಾಂಪಿಟಿಟಿವ್ ಎಕ್ಸಾಮ್ಸ್ ಮತ್ತೆ ಮಕ್ಕಳಿಗೆ ಈ ಡಿಗ್ರಿಯ ನಂತರ ಉದ್ಯೋಗಕ್ಕೆ ಬೇಕಾದಂತ ತರಬೇತಿ ಕೊಡುವಂತ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಸೋ ನಾವು ಅವರತ್ರ ಮಾತಾಡುವ ಅವರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಅವರಲ್ಲಿ ಏನೆಲ್ಲ ಮಕ್ಕಳಿಗೆ ಯಾವುದೆಲ್ಲ ಕ್ಷೇತ್ರದಲ್ಲಿ ಅವರು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರ ಜೊತೆ ಅವರತ್ರ ಮಾತಾಡಿ ಕೇಳೋಣ ಬನ್ನಿ ನಮಸ್ಕಾರ ಬಾಗೇಶ್ ಅವರಿಗೆ ಜೆಸಿವಿಕಿನ 5ನೇ ದಿನದ ಕಾರ್ಯಕ್ರಮವಾಗಿ ಬೈ ಫ್ರಮ್ ಜೆಸಿಐ ಅದೇ ತರದಲ್ಲಿ ಜೆಕಮ್ನ ನಾವು ಸದಸ್ಯರ ಎಲ್ಲ ಬಿಸ್ನೆಸ್ ಪ್ರಮೋಷನ್ ಮಾಡ್ಲಿಕ್ಕೋಸ್ಕರ ಬಂದಿದ್ದೇವೆ ಅದೇ ತರದಲ್ಲಿ ನಾವು ಇವತ್ತು ನಿಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ನಿಮ್ಮ ಸಂಸ್ಥೆಯ ಬಗ್ಗೆ ವಿವರ ವಿಚಾರ ಮತ್ತು ವಿನಿಮಯ ಮಾಡುವ ಅಂತ ಹೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಸಂಸ್ಥೆ ಸಾಧಾರಣವಾಗಿ ಒಂದು 6 ವರ್ಷದಿಂದ ನಾವು ಪುತ್ತೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಲ್ವಾ ಇದಕ್ಕಿಂತ ಮೊದಲು ಬೆಂಗಳೂರಲ್ಲಿ ಹೌದು 7 ವರ್ಷದಿಂದ ಇದಕ್ಕಿಂತ ಮೊದಲು ಬೆಂಗಳೂರಲ್ಲೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ನಿಮ್ಮ ಸಂಸ್ಥೆಯ ಏನೆಲ್ಲ ನೀವು ಮಕ್ಕಳಿಗೆ ಯಾವುದೆಲ್ಲ ಕಾಂಪಿಟಿಟಿವ್ ಎಕ್ಸಾಮ್ಸ್ ಇರ್ಬೋದು ಯಾವುದೆಲ್ಲ ನಿಮಗೆ ಸರ್ಟಿಫೈಡ್ ಕೋರ್ಸಸ್ ಅನ್ನು ಪ್ರೊವೈಡ್ ಮಾಡ್ತೀರಿ ಇದರ ಬಗ್ಗೆ ನಮಗೆ ಜೆಸಿಐಗೆ ಜೆಕಾಮ್ಗೆ ಅದೇ ರೀತಿಯಲ್ಲಿ ಪುತ್ತೂರಿನ ಜನತೆಗೆ ನೀವು ಹೇಳಿದರೆ ನಮಗೆ ಬಾರಿ ಒಳ್ಳೆದಾಗ್ತದೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ ನಿಮ್ಮ ಬಾಯಿಂದಲೇ ಅದು ಕೇಳಿದರೆ ಮನಸ್ಸು ಒಳ್ಳೆದೇ ಇರ್ತದೆ ನಮಸ್ಕಾರ ಜೆಸಿ ಸತ್ತದ ಮೂಲಕ ಒಂದು ಹೊಸತನವನ್ನು ಏನೇನು ನೀಡಿದ್ದಾರೆ ಪುತ್ತೂರಿನಲ್ಲಿ ಅದರ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡುವಂತ ಒಂದು ಪ್ರಯತ್ನಕ್ಕೆ ನನ್ನ ಶುಭಾಶಯಗಳು ನಾನು ಕೂಡ ಜೆಸಿ ಸದಸ್ಯ ಅನ್ನುವಂತದ್ದು ಇನ್ನೊಂದು ಹೆಮ್ಮೆ ನಾವು ಮುಖ್ಯವಾಗಿ ವಿದ್ಯಾಮಾತಾ ಕಾನ್ಸೆಪ್ಟ್ ಅನ್ನು ತಂದಿದ್ದು ವಿದ್ಯಾಮಾತಾ ಉದ್ಯೋಗದಾತ ಅಂತ ಹೇಳಿ ಉದ್ಯೋಗದ ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಈ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ 2017 ಅಲ್ಲಿ ನಾವು ಏನು ಉದ್ಯೋಗ ಮೇಳ ಮಾಡಿದ್ವಿ ಆಗ ಸುಮಾರು 8000 ಮಕ್ಕಳು ಭಾಗವಹಿಸಿದ್ರು ಆದರೆ ನಾವಲ್ಲಿ ಗುರುತಿಸಿದ್ದು ಏನಂತ ಹೇಳಿದ್ರೆ ನಮ್ಮಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಶಿಕ್ಷಣ ವ್ಯವಸ್ಥೆ ಇದ್ದರೂ ಕೂಡ ಸ್ಕಿಲ್ ಇಲ್ಲ ಉದ್ಯೋಗ ಕೌಶಲ್ಯತೆಗಳು ನಮ್ಮನ್ನು ಸೋಲುವಂತೆ ಮಾಡ್ತದೆ ಅಂತ ಹೇಳುವಂಥದ್ದು ಮುಖ್ಯವಾಗಿ ಪೋಷಕರಲ್ಲಿ ಮತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ನಾನು ಮನವಿಯನ್ನು ಮಾಡುವುದೇನಂತ ಹೇಳಿದರೆ ಯಾವಾಗಲೂ ಶಿಕ್ಷಣ ಮತ್ತು ಉದ್ಯೋಗವನ್ನು ನೀವು ರೆಪ್ಯುಟೇಷನ್ ಆಗಿ ತಗೋಬೇಡಿ ಅದು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಿ ಎ ಮಾಡೋದು ಅಂತ ಹೇಳಿದರೆ ಒಂಥರ ತಾತ್ಸಾರ ಇದೆ ಬಿ ಎನಾ ಅಂತ ಕೇಳುವಂಥದ್ದು ಆದರೆ ಯಾವುದೇ ಮಾಡಿದರೂ ಕೂಡ ಅಲ್ಲಿ ಉದ್ಯೋಗ ಕೌಶಲ್ಯತೆ ಇದ್ದರೆ ಮಾತ್ರ ನೀವು ಗೆಲ್ತೀರಿ ಈ ನಿಟ್ಟಿನಲ್ಲಿ ನಾವೊಂದು ಇಲ್ಲಿ ಸಪರೇಟ್ ಆಗಿ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತು ಉದ್ಯೋಗದ ಭಾಗವಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು ಇಲ್ಲಿ ಯಾವುದೇ ವಿದ್ಯಾರ್ಥಿ ಬಂದಾಗ ನಾವು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಲಿಕ್ಕುಂಟ ಇಲ್ಲ ನೀವು ಖಾಸಗಿ ಉದ್ಯೋಗ ಕಾರ್ಪೊರೇಟ್ ಸಂಸ್ಥೆಗಳನ್ನು ಅಥವಾ ವಿದೇಶಕ್ಕೆ ಹೋಗ್ಲಿಕ್ಕುಂಟ ಅಂತ ಹೇಳಿ ಕೌನ್ಸಿಲಿಂಗ್ ಅಲ್ಲಿ ಕೇಳ್ತೇವೆ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಲಿಕ್ಕಿದ್ರೆ ಅವರಿಗೆ ಬೇಕಾಗಿರುವಂತಹ ಒಂದು 6 ತಿಂಗಳ ಬೇಸಿಕ್ ಕೋರ್ಸ್ ಅದರಲ್ಲಿ ಸುಮಾರು ಒಂದು 20 ಕಾಂಪಿಟೇಟಿವ್ ಟ್ರೈನಿಂಗ್ ಎಕ್ಸಾಮ್ಸ್ಗಳು ಬೇಸಿಕ್ ಫೌಂಡೇಶನ್ ಕೋರ್ಸ್ ಅನ್ನು ಮಾಡ್ತೇವೆ ಅದರ ಜೊತೆಗೆ ಕಂಪ್ಯೂಟರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೊಡ್ತೀವಿ ಯಾಕೆಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗ ಅನ್ನೋಂಥ ಬರೀ 6 ತಿಂಗಳಲ್ಲಿ ಆಗುವಂಥ ವಿಷಯ ಅಲ್ಲ ಕೆಲವರಿಗೆ ಆಗ್ತದೆ ಕೆಲವರಿಗೆ ಆಗದೇ ಇದ್ದಾಗ ಸ್ಯಾಕ್ರಿಫೈಸ್ ಮಾಡಬೇಕು ಅಂತೇಳಿ 2 ವರ್ಷ ಅವರಿಗೆ ಫಾಲೋಅಪ್ ಮಾಡ್ತೀವಿ ಅರ್ಜಿ ಹಾಕುವಂಥದ್ದು ಯಾವುದೇ ಎಕ್ಸಾಮ್ಸ್ಗೆ ಬಂದರೆ ಸ್ಪೆಷಲ್ ಕ್ಲಾಸ್ ಮತ್ತೆ ಕೊಡುವಂಥದ್ದು ಇಲ್ಲಿ 6 ತಿಂಗಳಿಗೆ ಕೋರ್ಸ್ ಮುಗೀತು ಅಂತೇಳಿ ನಮ್ಮ ಬಾಗಿಲು ಖಂಡಿತವಾಗಲೂ ನಮ್ಮ ವಿದ್ಯಾರ್ಥಿಗಳು ಬಂದಾಗುವುದಿಲ್ಲ 2 ವರ್ಷ ಅವರಿಗೆ ನಾವು ಫಾಲೋಅಪ್ ಮಾಡುವಂಥದ್ದು ಎರಡನೇ ಹಂತ ಖಾಸಗಿ ಕಾರ್ಪೊರೇಟ್ ಉದ್ಯೋಗಗಳಿಗೆ ಹೋಗುವಂಥವರಿಗೆ ಅವರಿಗೆ ನಾವು ಈಗ ಡಿಪ್ಲೊಮಾ ಅಂತ ತಂದಿದ್ದೇವೆ ಡಿಪ್ಲೊಮಾ ಇನ್ ರಿಯಲ್ ಟೈಮ್ ಟ್ಯಾಕ್ಸೇಷನ್ ಅಂತೇಳಿ ಪ್ರಾಕ್ಟಿಕಲಿ ಅಕೌಂಟಿಂಗ್ಸ್ ಆ್ಯಂಡ್ ಟ್ಯಾಕ್ಸೇಷನ್ ಅನ್ನು ಪ್ರಾಜೆಕ್ಟ್ ಆಗಿ ಕಲಿಸುವಂಥ ಒಂದು ಪ್ರಾಜೆಕ್ಟ್ ಇದು ಇದರಲ್ಲಿ ಈಗ ಏನಿರ್ಬೋದು ವಿದೇಶಕ್ಕೆ ಹೋದರೂ ಅಥವಾ ದೇಶೀಯ ಸಂಸ್ಥೆಗಳಿರ್ಬೋದು ಒಂದು ಮ್ಯಾನೇಜ್ಮೆಂಟ್ ಸ್ಟಾಫ್ ಆಗಿ ಹೋಗ್ಬೇಕಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಮತ್ತು ಅಕೌಂಟಿಂಗ್ ನಾಲೆಜ್ ಇಂಪಾರ್ಟೆಂಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸಾಮಾನ್ಯ ಕಂಪ್ಯೂಟರ್ ಕೋರ್ಸ್ಗಳೆಲ್ಲ ಟ್ಯಾಲಿ ಕಲಿಸುವಂಥದ್ದು 1 ವರ್ಷನನ್ನು ಕಲಿಸ್ತಾರೆ ಆದರೆ ಇಲ್ಲಿ ಟ್ಯಾಲಿ ಮಾಡಲಿಕ್ಕೆ ಕಲಿಸುವಂಥದ್ದು ಕಂಪನಿಯಲ್ಲಿ ಟ್ಯಾಲಿ ಮಾಡೋದು ಹೇಗೆ ಅಂತೇಳಿ ಇಡೀ ಕಂಪನಿಯ ಅಕೌಂಟೆನ್ಸಿ ಮತ್ತು ಹೆಚ್ ಆರ್ ಮತ್ತು ಅಡ್ಮಿನನ್ನು ನಾವು ಅವರಿಗೆ ಪ್ರಾಕ್ಟಿಕಲ್ ಆಗಿ ಕಲಿಸುವಂಥ ಒಂದು ವ್ಯವಸ್ಥೆ ಅದರ ಜೊತೆಗೆ ಕೂಡ ನಾವು ಉಚಿತವಾಗಿ ಸ್ಪೋಕನ್ ಇಂಗ್ಲೀಷನ್ನು ಕೊಡುವಂಥ ವ್ಯವಸ್ಥೆ ಯಾವುದೇ ಒಂದು ವ್ಯವಸ್ಥೆಗೆ ಇಲ್ಲಿ ಬಂದರೆ ಸ್ಪೋಕನ್ ಇಂಗ್ಲೀಷ್ ಉಚಿತವಾಗಿ ಕೊಡ್ತೇವೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ರೆಪ್ಯೂಟೆಡ್ ಸಂಸ್ಥೆಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಮಾಧ್ಯಮ ಸ್ವಲ್ಪ ವ್ಯಾವಹಾರಿಕವಾಗಿ ನಮಗೆ ಮುಖ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಸ್ಕಿಲ್ ಬೇಸ್ಡ್ ಆಗಿ ನಮ್ಮ ಸಂಸ್ಥೆ ಮಾಡ್ತಿರುವಂಥದ್ದು
ಜರ್ನಿಯನ್ನು ತುಂಬಾ ಹೇಳಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಉದ್ಯೋಗ ಮೇಳಗಳು ಅಥವಾ ದಿನನಿತ್ಯ ನಾವು ಮಾಡುವಂತ ನಿತ್ಯ ಸಂದರ್ಶನಗಳು ಮತ್ತೆ ನಾವು ಬೇರೆ ಬೇರೆ ಕಂಪನಿಗಳ ಜೊತೆ ನಡೆಸುತ್ತಿರುವಂತ ಉದ್ಯೋಗ ಕೌಶಲ ತರಬೇತಿಗಳು ಎಲ್ಲವನ್ನೂ ಕೂಡ ನಾವು ಗ್ರಾಮೀಣ ಪ್ರದೇಶಕ್ಕೆ ಆದಷ್ಟು ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ವಿ ಪುತ್ತೂರಲ್ಲಿ ನಾವು ಯಾಕೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ 3 ಗಂಟೆಗಳ ಅವಧಿಯಲ್ಲಿ ಅಪ್ ಟು ಸಕಲೇಶ್ಪುರ ಮಡಿಕೇರಿ ಈ ಕಡೆ ಮಂಗಳೂರು ಕಾಸರಗೋಡು ಆ ಕಡೆಯಿಂದ ವೇಲೂರು ವರೆಗಿನ ಸಾಧಾರಣ ಒಂದು ಪ್ರೈಮ್ ಲೊಕೇಶನ್ ಇದು ಇದು ಸೆಂಟರ್ ಆಫ್ ದಿ ಪಾಯಿಂಟ್ ಅಂದ್ರೆ ಈಜಿಲಿ ಬರಲಿಕ್ಕೆ ಆಗ್ತದೆ ಮಕ್ಕಳಿಗೆ ಯಾವ ಕಡೆಯಿಂದ ಕೂಡ ಮತ್ತೆ ಸದ್ಯದಲ್ಲಿ ಬರುವ ಇದೆ 28ನೇ ತಾರೀಕು ನಾವು ಸುಳ್ಯದಲ್ಲಿ ಕೂಡ ಪ್ರಾರಂಭ ಮಾಡ್ತೀವಿ ಡಿಸೆಂಬರ್ ಜನವರಿ ಒಳಗಡೆ ನಾವು ಮಂಗಳೂರಿಗೆ ಕೂಡ ಒಂದು ಪ್ಲಾನಿಂಗ್ ಅನ್ನು ಇಟ್ಕೊಂಡಿದ್ದೀವಿ ಅಕಾಡೆಮಿ ಅಂತ ಮಾಡುವಂತದ್ದು ಸೋ ಏನಂತ ಹೇಳಿದ್ರೆ ಟೋಟಲಿ ನಾವು ಉದ್ಯೋಗ ಕೌಶಲ್ಯತೆಯನ್ನು ಮುಂದಿಡ್ಕೊಂಡು ಬರೀ ಶಿಕ್ಷಣ ಕೊಟ್ಟರೆ ಸಾಲದು ಉದ್ಯೋಗ ಕೌಶಲ್ಯತೆಯನ್ನು ಮುಂದಿಡ್ಕೊಂಡು ಹೋಗುವಂಥದ್ದು ಈ ನಿಟ್ಟಿನಲ್ಲಿ ಇದು ಕಮರ್ಷಿಯಲ್ ಆಗಿರುವಂಥ ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲ ಈಗ ನಮ್ಮಲ್ಲಿ ಅಂತ್ಯೋದಯ ಅಥವಾ ಬಿಪಿಎಲ್ ಕಾರ್ಡ್ ಮಕ್ಕಳಿಗೆ ನಾವು ನಮ್ಮ ಟ್ರಸ್ಟ್ನ ಕಡೆಯಿಂದಲೇ 6000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೊಡುವಂಥ ವ್ಯವಸ್ಥೆ ಇದೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಇದೆ ಕಂಪ್ಯೂಟರ್ ಇದೆ ಯಾಕೆಂದರೆ 6 ತಿಂಗಳಲ್ಲಿ ಬಂದಾಗ ಅವರಿಗೆ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಿ ನಾವು ಹಾಕೊಡ್ಬೇಕು ಇಲ್ಲದಿದ್ದರೆ 2 ವರ್ಷ ಇದೇ ಆಯಿತು ಕಂಪ್ಯೂಟರ್ ಕಲಿತೇವೆ ಸ್ಪೋಕನ್ ಇಂಗ್ಲಿಷ್ ಕಲಿತೇವೆ ಅದು ಕಲಿತೇವೆ ಇದು ಕಲಿತೇವೆ ಅಂತೇಳಿ ಡಿಗ್ರಿ ನಂತರ ಪಿ ಯು ಸಿ ನಂತರ ವೇಸ್ಟ್ ಆಫ್ ದಿ ಟೈಮ್ ಅವ್ರದ್ದು ಲೈಫ್ ಟೈಮ್ ಕೂಡ ವೇಸ್ಟ್ ಆಗ್ತದೆ 6 ತಿಂಗಳಲ್ಲಿ ಕಂಪ್ಲೀಟ್ಲಿ ಅವರನ್ನ ಪ್ರಿಪೇರ್ ಮಾಡುವಂಥ ಪ್ರಾಜೆಕ್ಟ್ ಇದು ಸೊ ಇವತ್ತಿನ ತನಕ ದೇವರ ಅನುಗ್ರಹ ಜನಗಳ ಹಾರೈಕೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ನಿಮ್ಗೆ ಗೊತ್ತಿರ್ಬೋದು ಅಗ್ನಿಪಥ್ ಯೋಜನೆಯಲ್ಲಿ 18 ಜನ ಇವತ್ತು ಸೇನೆಗೆ ಸೇರಿದ್ದಾರೆ ಈಗಾಗಲೇ 5 ಜನ ಕರ್ತವ್ಯವನ್ನು ನಿರ್ವಹಿಸಿದೆ ಭಾರತೀಯ ಸೇನೆಯಲ್ಲಿ ಇವತ್ತು ಕಾಶ್ಮೀರದಲ್ಲಿ ಇದ್ದಾರೆ ನಮ್ಮ ಮೊನ್ನೆ ಜೈಪುರಗೆ ಹೋಗಿದ್ದಾರೆ ಒಬ್ರು ಆಗ್ರಾ ಎಲ್ಲ ಕಡೆಗೆ ಎಲ್ಲ ವರ್ಕ್ ಮಾಡ್ತಿರುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಉಲ್ಲಾಲಿಗೆ ಮೊನ್ನೆ ಒಬ್ಬರು ಅಪಾಯಿಂಟ್ ಆದರು ಪಿ ಸಿ ಆಗಿ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಹುಡುಗರಿದ್ದಾರೆ ಮತ್ತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶೇಷವಾಗಿ ಬ್ಯಾಂಕಿಂಗ್ ಕರ್ನಾಟಕ ಬ್ಯಾಂಕ್ ಮತ್ತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈಗ 4 ಜನ ಸೆಲೆಕ್ಷನ್ ಆಗಿದೆ ಶಿಕ್ಷಕರ 5 ಜನ ಗವರ್ಮೆಂಟ್ ಟೀಚರ್ ಆಗಿ ಸೆಲೆಕ್ಷನ್ ಆಗಿರುವಂಥದ್ದು ಮತ್ತೆ ನಮ್ಮಲ್ಲಿ ಪ್ರವೇಶ ಪರೀಕ್ಷೆಗಳು ಟೆಟ್ ಇರ್ಬೋದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಪ್ರತಿಯೊಂದರಲ್ಲಿ ಕೂಡ ನಾವು 100% ನಾವು ಅಚೀವ್ಮೆಂಟ್ ಅನ್ನು ಮಾಡ್ತಿರುವಂಥದ್ದು KMF ನಲ್ಲಿ ಕೂಡ 3 ಜನ ಆಯ್ಕೆ ಆಗಿರುವಂಥದ್ದು ಅಂದ್ರೆ ನಾವು ಏನು ಮಾಡ್ತೀವಿ ಯಾಕೆ ಗೆಲ್ತಾ ಇದೀವಿ ಅಂದ್ರೆ 6 ತಿಂಗಳ ಕೋರ್ಸ್ ಅವರಿಗೆ ಎಂಡಿಂಗ್ ಆಗುದಿಲ್ಲ 2 ವರ್ಷ ಯಾವುದೇ ಸರ್ಕಾರಿ ಹುದ್ದೆ ಎಕ್ಸಾಮ್ ಬಂದರೆ ಅವ್ರನ್ನ ಫಾಲೋಅಪ್ ಮಾಡಿ ಅವರಿಗೆ ಎಕ್ಸಾಮ್ ಬರೆಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಗ್ರೌಂಡ್ ತರಬೇತಿ ಕೂಡ ಜೊತೆ ಜೊತೆಗೆ ಕೊಡುವಂಥದ್ದು ಆರ್ಮಡ್ ಫೋರ್ಸ್ಗಳಿಗೆ ಇದೆಲ್ಲವನ್ನ ನಾವು ಮಾಡ್ತಾ ಇರೋದ್ರಿಂದ ನಾವು ಮಕ್ಕಳನ್ನ ಗೆಲ್ಲಿಸ್ತಾ ಇದ್ದೀವಿ ನನ್ನ ಕನ್ಸರ್ನ್ ಇಷ್ಟೇ ನನ್ನಲ್ಲಿ ಬಂದಿರತಕ್ಕಂಥ ಹುಡುಗರು ಯಾವತ್ತು ಸೋಲ್ಬಾರ್ದು ಜೀವನದಲ್ಲಿ ಅಷ್ಟೇ ನಮ್ಮ ಕನ್ಸರ್ನ್ ಅದರಿಂದ ನಾವು ಏನೆಲ್ಲ ಸರ್ವಿಸ್ ಕೊಡ್ತಾ ಇದೀವಿ ಅದನ್ನು ವಿದ್ಯಾರ್ಥಿಗಳು ಉಪಯೋಗಿಸ್ಕೊಂಡಲ್ಲಿ ಖಂಡಿತವಾಗ್ಲು ಗೆಲ್ತಾರೆ ಅಂತ ನನ್ನ ಹೆಸರು ಬೇಬಿ ಟಿ ಅಂತೇಳಿ ನನ್ನ ಊರು ಪಂಜ ನಾನು ಸುಮಾರು 17 ವರ್ಷಗಳ ಕಾಲ ಭಾರತೀಯ ಭೂಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ನಿವೃತ್ತಿಗೊಂಡು ಕರ್ನಾಟಕ ರಾಜ್ಯ ವಿಪತ್ತು ಸ್ಪಂದನ ಪಡೆ ಮಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದೆ ಆ ಸಮಯದಲ್ಲಿ ಈ ಯೂನಿಫಾರ್ಮ್ ಜಾಬ್ ನನಗೆ ಅಷ್ಟೊಂದು ಲೈಕ್ ಆಗ್ತಿರಲಿಲ್ಲ ಅದನ್ನು ಬಿಟ್ಟು ಈ ಕ್ಲರಿಕಲ್ ಸೈಡ್ಗೆ ಬರಬೇಕಂತೇಳಿ ಆ ಜಾಬಿಗೆ ರಿಸೈನ್ ಮಾಡಿ ಬಂದು ಮನೆಯಲ್ಲಿದ್ದೆ ಒಂದು 3 ತಿಂಗಳು ಆ ಟೈಮಲ್ಲಿ ತುಂಬ ಪುಸ್ತಕಗಳನ್ನೆಲ್ಲ ಪರ್ಚೇಸ್ ಮಾಡಿ ಓದಬೇಕಂತ ತುಂಬ ಇದು ತಯಾರಿ ಮಾಡಿಕೊಂಡಿದ್ದೆ ಬಟ್ ಓದಲಿಕ್ಕೆ ಮನಸ್ಸು ಬರ್ತಿರಲಿಲ್ಲ ಯಾಕಂದರೆ ಶಾಲೆಯನ್ನು ತೊರೆದು ತುಂಬ ವರ್ಷಗಳಾದ್ದರಿಂದ ನನಗೆ ಅದರ ಒಂದು ಚೂರು ಇಫೆಕ್ಟ್ ಆಗ್ತಿತ್ತು ಅದಕ್ಕೋಸ್ಕರ ಹೀಗೆ ನಾನು ಯೋಚನೆ ಮಾಡ್ತಿದ್ದೆ ಯಾವುದಾದ್ರೂ ಒಂದು ಕೋಚಿಂಗ್ ಕ್ಲಾಸ್ ಬಗ್ಗೆ ಹೋಗು ಅಲ್ಲಿ ಏನಾದರೂ ಪ್ರಿಪೇರ್ ಆಗುವಂತ ಯೋಚನೆ ಮಾಡ್ತಿರುವಾಗ ಪೇಪರಲ್ಲಿ ಕೆಲವು ವಾಟ್ಸಪ್ನ ಸ್ಟೇಟಸಲ್ಲಿ ಈ ವಿದ್ಯಾಮಾತ ಅಕಾಡೆಮಿ ಪುತ್ತೂರು ಇದರ ಬಗ್ಗೆ ನಾನು ತಿಳ್ಕೊಂಡೆ ಆನಂತರ ಇಲ್ಲಿ ಬಂದು ವಿಚಾರಿಸಿದಾಗ ನನಗೆ ತುಂಬ ಕನ್ಸೆಷನ್ ಕೂಡ ಕೊಟ್ಟರು ಇಲ್ಲಿ ಎಕ್ಸ್ ಆರ್ಮಿ ಅಂತ ಹೇಳಿ ತುಂಬ ಗೌರವದಿಂದ ನನ್ನನ್ನು ಇಲ್ಲಿಗೆ ಇವರು ಬರಲಿಕ್ಕೆ ಹೇಳಿದರು ಹಾಗೆ ಬಂದು ನಾನು ಸೇರಿಕೊಂಡೆ ಈಗ ಸುಮಾರು 3 ತಿಂಗಳಾಯಿತು ನಾನು ಇಲ್ಲಿ ಕೋಚಿಂಗಿಗೆ ಸೇರಿ ಇದರಿಂದ ನನಗೆ ಇವಾಗ ಓದಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ ನೆಕ್ಸ್ಟ್ ಇದು ನನ್ನ ಮುಂದಿನ ಜೀವನಕ್ಕೆ ಯಾವುದಾದ್ರೂ ಒಂದು ಜಾಬಿಗೆ ಹೋಗಬೇಕಾದ್ರೆ ಇದು ಸಹಾಯ ಆಗ್ತದೆ ಎಂಬ ಒಂದು ನಂಬಿಕೆ ನನ್ನಲ್ಲಿ ಇದೆ ನನ್ನ ಹೆಸರು ಕಾವ್ಯ ಅಂತೇಳಿ ನಾನಿಲ್ಲಿ ಪುತ್ತೂರು ತಾಲೂಕು ಕೊಡಿಪ್ಪಾಡಿಯಿಂದ ಬರೋದು ನಾನು ಸಿವಿಲ್ ಇಂಜಿನಿಯರ್ ಡಿಪ್ಲೊಮಾ ಕೋರ್ಸ್ ಮಾಡ್ತಾಯಿದ್ದೆ ಸೊ ಇದು ಫೈನಲ್ ಇಯರ್ ಆದ ನಂತರ ನಂಗೆ ಮ್ಯಾರೇಜ್ ಆಯಿತು ನಾನು ಪುತ್ತೂರಲ್ಲೇ ಇದ್ದೆ ಮ್ಯಾರೇಜ್ ಆದ ನಂತರ ಆದರೆ ನನಗೆ ಸಿವಿಲ್ ಫೀಲ್ಡ್ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಅಷ್ಟೊಂದು ಯಾಕಂದರೆ ನನ್ನ ಹಸ್ಬೆಂಡು ಸಿವಿಲ್ ಫೀಲ್ಡ್ ಅವ್ರು ಹೇಳ್ತಿದ್ರು ನೀನು ಸಿವಿಲ್ ಫೀಲ್ಡ್ಗೆ ಬರೋದು ಬೇಡ ಯಾಕಂದರೆ ಇದು ಅಷ್ಟೊಂದು ಕೇರ್ ಆಗಿಲ್ಲ ಬಟ್ ನೀನು ಬೇರೆ ಏನಾದರೂ ಒಂದು ಸ್ಟಡಿ ಮಾಡು ಒಳ್ಳೆಯ ನಿಮಗೆ ನಾಲೆಜ್ ಇದೆ ಅಂತೇಳಿ ಆದರೆ ನನಗೆ ಯಾವುದೇನು ಕಲಿಬೇಕು ಅಂತ ನಂಗೆ ಗೊತ್ತಾಗ್ತಿರಲಿಲ್ಲ ಯಾವುದೇ ಸ್ಟಡಿ ಮಾಡಬೇಕು ಅಂತ ಆದರೆ ಒಬ್ಬರು ಹೇಳಿದರು ಸಜೆಷನ್ ಕೊಟ್ಟರು ಇಲ್ಲಿ ವಿದ್ಯಾಮಾತ ಅಕಾಡೆಮಿ ಇದೆ ಇಲ್ಲಿ ಒಳ್ಳೆ ನಾಲೆಜೆಲ್ಲ ಹೇಳಿಕೊಡ್ತಾರೆ
ಅದು ಇಲ್ಲಿ ಬಂದು ಸರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಹೇಳಿದ್ರು ಯಾವುದಾದ್ರೂ ಓಕೆ, ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಅದನ್ನು ತಗೊಳ್ಬೋದು ಅಂತ. ಆದರೆ ನಾನು ಮೈಂಡಾಗಿ ಒಂದು ಇಟ್ಕೊಂಡಿದ್ದದ್ದು ಪಿ ಸಿ ಆಗಬೇಕು, ಪಿ ಎಸ್ ಐ ಆಗಬೇಕು ಅಂತ. ಆದರೆ ಸರ್ ಇಲ್ಲಿ ಹೇಳಿದರು ಪಿ ಸಿ ಅಂತಲೇ ನೀನು ಇಟ್ಕೊಳ್ಬೇಡ, ಯಾವ್ದು ನಿಂಗೆ ಆಗುತ್ತೆ ಎಕ್ಸಾಮ್ ಬರುತ್ತೆ ಅದನ್ನು ಕಂಡಕ್ಟ್ ಮಾಡು ಅಂತೇಳಿ. ಹಾಗೆ ನಾನಿವಾಗ ಎಸ್ ಎಸ್ ಸಿಯಲ್ಲಿ ಸ್ಟೆನೋಗ್ರಾಫರ್ ಅಪ್ಲೈ ಮಾಡಿದ್ದೆ, ಅದಿನ್ನೇ ಆಗಲೇ ಎಕ್ಸಾಮ್ ಬರಬೇಕಷ್ಟೇ. ಆದ ನಂತರ ಪಿ ಸಿ ಪಿ ಎಸ್ ಐ ಬಂದರೆ ಅಪ್ಲೈ ಮಾಡಬೇಕು. ಬಸ್ ಇಲ್ಲಿ ವಿದ್ಯಾಮಾತ ಅಕಾಡೆಮಿ ಒಳ್ಳೆ ಕೋಚಿಂಗ್ ಕೊಡ್ತಾ ಇದೆ. ಥ್ಯಾಂಕ್ ಯು. ಫಾತಿಮತ ಶ್ರೀಫಾ, ನಾನಿಲ್ಲಿ ಡಿ ಪ್ಯಾಟ್ ಬೇಸಿಕ್ ಮತ್ತು ಟ್ಯಾಲಿ ಕಲಿಲಿಕ್ಕೆ ಅಂತ ಬಂದಿದ್ದೇನೆ. ಇದರಿಂದ ಟ್ಯಾಲಿಂದ ಒಂದು ಕಂಪನಿಯಲ್ಲಿ ಕೆಲಸ ಸಿಗ್ತದೆ ಅಂತ ಆ ಇಂಟೆನ್ಷನಲ್ಲಿ ಇಲ್ಲಿ ಕಲಿಲಿಕ್ಕೆ ಬಂದಿದ್ದೇನೆ. ತುಂಬ ಈಸಿ ಆಗುತ್ತೆ. ನನ್ನ ಹೆಸರು ಭಾರತಿ. ನಾನಿಲ್ಲಿ ಬೇಸಿಕ್ ಮತ್ತು ಡಿ ಪ್ಯಾಟ್ ಅಂದರೆ ಎಂಟೈರ್ ಡಿಪ್ಲೊಮಾ ಇನ್ ಪ್ರಾಕ್ಟಿಕಲ್ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್, ಇದರಲ್ಲಿ ಟ್ಯಾಲಿ, ಜಿ ಎಸ್ ಟಿ, ಅಡ್ವಾನ್ಸ್ ಎಕ್ಸೆಲ್, ಟಿ ಡಿ ಎಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಕಂಪ್ಯೂಟೇಷನ್ ಇದೆಲ್ಲ ಬರುತ್ತದೆ. ನಾವು ಎಲ್ಲಿಯಾದರೂ ಕಂಪನಿಗೆ ಜಾಯಿನ್ ಆಗಬೇಕಾದ್ರೆ ನಮಗೆ ಇಂಥದ್ದು ಕೋರ್ಸ್ ಗೊತ್ತಿದ್ದರೆ ನಮಗೆ ಅಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಫ್ಯೂಚರಲ್ಲಿ ತುಂಬ ನಮಗೆ ಈಸಿಯಾಗಿ ನಾವು ವರ್ಕ್ ಮಾಡ್ಬೋದಂತ ಈ ಕೋರ್ಸಲ್ಲಿ ನಾವು ಕಲಿಬೋದು. ಟೀಚಿಂಗ್ ಬಗ್ಗೆ ಹೇಳಬೇಕಂದ್ರೆ ತುಂಬ ನಮಗೆ ಅರ್ಥಪೂರ್ಣವಾಗಿ ಅಂದರೆ ವಿವರವಾಗಿ ಟೀಚಿಂಗ್ ಮಾಡ್ತಾರೆ. ಏನಾದರೂ ಡೌಟ್ ಇದ್ದರೆ ಅವರು ಕ್ಲಾರಿಫೈ ಮಾಡಲಿಕ್ಕೆ ನಮ್ಮ ಅವರಿಂದ ಎಷ್ಟು ಪ್ರಯತ್ನ ಆಗ್ತದೆ ಅದು ಅವ್ರು ಮಾಡ್ತಾರೆ. ಹಾಯ್, ಅಮಿತಾಶ್ರೀ. ಸೊ ನಾನಿಲ್ಲಿ ಕಂಪ್ಯೂಟರ್ ಡಿ ಪ್ಯಾಟ್ ಟ್ರೈನರ್ ಆಗಿದ್ದೆ, ಡಿಪ್ಲೊಮಾ ಇನ್ ಪ್ಯಾಕ್ಟ್ ಅಕೌಂಟಿಂಗ್ ಟ್ಯಾಕ್ಸೇಷನ್ ಟ್ರೈನರ್ ನಾನಿಲ್ಲಿ. ಸೊ ಇಲ್ಲಿ ಡಿ ಪ್ಯಾಟ್ ಅಂತ ಹೇಳಿದರೆ ಪ್ಯೂರ್ಲಿ ಪ್ರಾಕ್ಟಿಕಲ್ ಅಕೌಂಟೆಂಟ್ ರಿಲೇಟೆಡ್ ಕೋರ್ಸ್. ಒಂದು ಕಂಪನಿಯಲ್ಲಿ ಒಬ್ಬ ಅಕೌಂಟೆಂಟ್ ಆಸ್ ಅಕೌಂಟೆಂಟ್ ಯಾವ ಥರ ವರ್ಕ್ ಮಾಡ್ಬೋದು, ಒಂದು ಆ ಸ್ಟ್ರಕ್ಚರ್ ಏನಿದೆ, ಒಂದು ಪ್ರೊಸೆಸ್ ಏನಿದೆ, ಒಂದು ಸ್ಟೇಟ್ಮೆಂಟ್ ಯಾವ ಥರ ಪ್ರಿಪೇರ್ ಮಾಡ್ಬೋದು ಅದನ್ನೆಲ್ಲ ಲೈಕ್ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಹೇಳಿಕೊಡ್ತೇವೆ. ಆ್ಯಂಡ್ ಡಿ ಪ್ಯಾಟ್ ಇಲ್ಲಿ ಕೋರ್ಸ್ ಏನಿದೆ ಲೈಕ್ ಜಿ ಎಸ್ ಟಿ, ಟಿ ಡಿ ಎಸ್, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಪಿ ಎಫ್ ಇ ಎಸ್ ರಿಟರ್ನ್ ಫೈಲಿಂಗ್, ಪೇರೋಲ್ ಆ್ಯಂಡ್ ಟಿ ಡಿ ಎಸ್ ಸ್ಪೆಷಲೈಸ್ ಟಿ ಡಿ ಎಸ್ ರಿಟರ್ನ್ ಫೈಲಿಂಗ್, ಈ ಥರದ ಕೋರ್ಸ್ ನಾವು ಇಲ್ಲಿ ಹೇಳಿಕೊಡ್ತೇವೆ ಇಲ್ಲಿ. ಆ್ಯಂಡ್ ಯಾರು ಡಿ ಪ್ಯಾಟ್ ಅನ್ನು ತಗೊಳ್ತಾರೆ, ಡಿ ಪ್ಯಾಟ್ ಟೂ ಲೆವೆಲ್ಸ್ ಇದೆ, ಡಿ ಪ್ಯಾಟ್ ಲೆವೆಲ್ 1 ಆ್ಯಂಡ್ ಡಿ ಪ್ಯಾಟ್ ಲೆವೆಲ್ 2 ಅಂತೇಳಿ. ಡಿ ಪ್ಯಾಟ್ ಲೆವೆಲ್ 1 ಬಂದು ಸಮ್ ಬೇಸಿಕ್ ಕೋರ್ಸಸ್ ಲೈಕ್ ಟ್ಯಾಲಿ ಫೌಂಡೇಶನ್, ಜಿ ಎಸ್ ಕಂಪ್ಯೂಟೇಷನ್ಸ್, ಪೇರೋಲ್ಸ್, ಐ ಟಿ, ಟಿ ಡಿ ಎಸ್. ಆ್ಯಂಡ್ ಡಿ ಪ್ಯಾಟ್ ಲೆವೆಲ್ 2 ಬಂದು ಡಿ ಪ್ಯಾಟ್ ಅಂದರೆ ಅಡ್ವಾನ್ಸ್ ಕೋರ್ಸ್ ಲೈಕ್ ಯಾವ ಥರ ಐ ಟಿ ರಿಟರ್ನ್ ಫೈಲ್ ಮಾಡೋದು, ನೆಕ್ಸ್ಟ್ ಯಾವ ಥರ ಟಿ ಡಿ ಎಸ್ ರಿಟರ್ನ್ ಫೈಲ್ ಮಾಡುವಂಥದ್ದು, ಟ್ಯಾಲಿ ಸ್ಪೆಷಲೈಸೇಷನ್, ಪಿ ಎಫ್ ಇ ಎಸ್ ರಿಟರ್ನ್ ಫೈಲಿಂಗ್. ಸೊ ಈ ಡಿ ಪ್ಯಾಟ್ ಲೆವೆಲ್ 1 ಯಾರು ಫುಲ್ ಕಂಪ್ಲೀಟ್ ಆಗಿ ತಗೊಳ್ತಾರೆ, ಸೊ ಅವರಿಗೆ ಬೇಸಿಕ್ ಕೋರ್ಸ್ ಅಂದರೆ ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಬಂದು ಫ್ರೀಯಾಗಿ ಸಿಗ್ತದೆ. ಅಂದರೆ ಎಮ್ ಎಸ್ ವರ್ಡ್, ಎಕ್ಸೆಲ್ ಈ ಥರ ಬೇಸಿಕ್ ಕಂಪ್ಯೂಟರ್ ಏನಿದೆ ಬ್ಯಾಚ್ ಅದು ಫ್ರೀಯಾಗಿ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಆಲ್ಸೋ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಯಾರು ಡಿ ಪ್ಯಾಟ್ ಅನ್ನು ಕಂಪ್ಲೀಟ್ ಆಗಿ ತಗೊಳ್ತಾರೆ. ಆ್ಯಂಡ್ ಜಸ್ಟ್ ಬೇಸಿಕ್ ಕೋರ್ಸ್ ಯಾರು ತಗೊಳ್ತಾರೆ ಅವರಿಗೂ ಕೂಡ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಫ್ರೀಯಾಗಿ ಸಿಗ್ತದೆ. ಬಿಕಾಸ್ ಒಂದು ಕಂಪನಿ ಅಂತ ಬಂದಾಗ ಅಲ್ಲಿ ಇಂಗ್ಲೀಷ್ ಏನಿದೆ, ಇಂಗ್ಲೀಷ್ ನಾಲೆಜ್ ವೆರಿ ಇಂಪಾರ್ಟೆಂಟ್, ಇಂಗ್ಲೀಷ್ ಸ್ಕಿಲ್ಸ್ ಏನು ಮಾತಾಡೋ ಸ್ಕಿಲ್ ಏನಿದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ನಾವು ಕಂಪ್ಯೂಟರ್ ಜೊತೆ ಸ್ಪೋಕನ್ ಕ್ಲಾಸ್ ಕೂಡ ಫ್ರೀಯಾಗಿ ಇಲ್ಲಿ ಕೊಡ್ತಾ ಇದ್ದೇವೆ. ಡಿ ಪ್ಯಾಟ್ ಲೆವೆಲ್ 1 ಆರ್ ಲೆವೆಲ್ 2 ಆರ್ ಡಿ ಪ್ಯಾಟ್ ಲೆವೆಲ್ ಬೋತ್ ಅನ್ನು ಯಾರು ತಗೊಳ್ತಾರೆ ಅವರಿಗೆ ಬೇಸಿಕ್ ಕ್ಲಾಸ್ ಆ್ಯಂಡ್ ವಿತ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಫ್ರೀಯಾಗಿ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಏನಾಗಿದೆ, ಕಂಪನಿ ಮಿಸ್ಟರ್ ಕೇಶವಿಗೆ ಸರ್ವಿಸ್ ಕೊಟ್ಟಿದ್ದಾನಲ್ವಾ, ಸೊ ಎಷ್ಟು ವರ್ತ ಸರ್ವಿಸ್ ಕೊಟ್ಟಿದ್ದಾನೆ, 20,000 ಅಲ್ವಾ. ಸೊ ಇಲ್ಲಿ ನಮಗೆ 20,000 ಹಣ ಈಗ ಬಂದಿದೆ ಮಿಸ್ಟರ್ ಕೇಶವ್ ಯಾವ ಪಾರ್ಟಿ ಕಂಪನಿಗೆ. ಅಸೆಟ್ ಏನಾಗಿದೆ ಇಲ್ಲಿ, ಇನ್ಕ್ರೀಸ್ ಆಗಿದೆ ಅಲ್ವಾ. ನನ್ನ ಹೆಸರು ಶ್ವೇತಾ ಎಸ್ ಭಟ್. ನಾನಿಲ್ಲಿ ಪ್ರಾಥಮಿಕ 6 ತಿಂಗಳ ಕೋಚಿಂಗ್ ಅನ್ನು ಮುಗಿಸಿ ಕೆ ಎಸ್ ಪ್ರಿಪೇರ್ ಆಗಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಎಲ್ಲ ರೀತಿಯ ಗ್ರಂಥಾಲಯದ ವ್ಯವಸ್ಥೆ ಇದೆ, ಅದೇ ರೀತಿ ನಮಗೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ಸನ್ನು ಇಲ್ಲಿ ಕೊಡ್ತಿದ್ದಾರೆ. ನೆಕ್ಸ್ಟ್ ಎಲ್ಲ ಅಪ್ಲಿಕೇಶನನ್ನು ಹಾಕಲಿಕ್ಕೂ ಇಲ್ಲಿ ವ್ಯವಸ್ಥೆ ಇದೆ. ಅದೇ ರೀತಿ ನಮಗೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲಿ ಬಂದು ಕೂಡ ಅದಕ್ಕೆ ಬೇಕಾದಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದೇ ರೀತಿ ಮಾಕ್ ಟೆಸ್ಟ್, ಇದೆಲ್ಲ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಡ್ತಿದ್ದಾರೆ. ನೆಕ್ಸ್ಟ್ ಯಾವುದೇ ಎಕ್ಸಾಮಿನ ನೋಟಿಫಿಕೇಶನ್ ಬಂದರೆ ವಾಟ್ಸಪ್ ಗ್ರೂಪ್ ಮುಖಾಂತರ ನಮಗೆ ಇದು ನೋಟಿಫಿಕೇಶನ್ ಈ ಥರ ಬಂದಿದೆ ಅಂತ ಹೇಳಿ ವ್ಯವಸ್ಥೆ ಮಾಡ್ತಿದ್ದಾರೆ. ಅದೇ ರೀತಿ
ಕೆಎಎಸ್ ಎಕ್ಸಾಮ್ಗೆ ಹೇಳುವುದಾದರೆ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಇಂತಹ ಕೋಚಿಂಗ್ ವ್ಯವಸ್ಥೆ ಇಲ್ಲ. ನಮಗೆ ಇಲ್ಲಿ ಕೆಎಎಸ್ಗೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಸ್ ಅದೇ ರೀತಿ ಏನೆಲ್ಲ ಅಗತ್ಯತೆಗಳು ಬೇಕು ಅದನ್ನೆಲ್ಲ ಪರಿಹರಿಸಲಿಕ್ಕೆ ಅವಕಾಶ ಕೊಡ್ತಿದ್ದಾರೆ. ಅದೇ ರೀತಿ ತರಬೇತುದಾರರು ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ನಾವು ಯಾವುದೇ ಡೌಟ್ಸ್ ಹೋಗಿ ಕೇಳಿದ್ರು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಯೂಸ್ಫುಲ್ ಯೂಸ್ಫುಲ್ ಹೇಳೋದಾದರೆ ನಮಗೆ ಎಷ್ಟೇ ಇದು ಯಾವುದೇ ಎಕ್ಸಾಮ್ ಅಂದರೂ ಯಾವ ರೀತಿ ಉಂಟು ಅಂತ ನಮಗೆ ಅದರ ನಾಲೆಡ್ಜ್ ಇರೋದಿಲ್ಲ. ಅದನ್ನು ಯಾವ ರೀತಿ ಕರೆಂಟ್ ಅಫೇರ್ಸ್ ಆಗಲಿ ಅದೇ ರೀತಿ ಹಿಸ್ಟ್ರಿ ಮ್ಯಾಥ್ಸ್ ರೀಸನಿಂಗ್ ಇದಕ್ಕೆಲ್ಲ ತುಂಬ ಕೋಚಿಂಗ್ ಅನ್ಕೊಡ್ತಿದ್ದಾರೆ. ಅದು 6 ತಿಂಗಳು ಕೋಚಿಂಗ್ ಮುಗಿದ್ರೂ ಕೂಡ ನಮಗೆ ಕೆಲವೊಂದು ಡೌಟ್ಸ್ಗಳಿರ್ತದೆ, ಅದಕ್ಕೆ ಬೇಕಾದಂಥ 2 ದಿನದ ತರಬೇತಿಯನ್ನು ಕೊಡ್ತಿದ್ದಾರೆ. ಇದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಹೇಗೆ ಹೇಳೋದಾದರೆ ಫಸ್ಟ್ ಫಸ್ಟಿಗೆ ಎಕ್ಸಾಮ್ ಯಾವ ಥರ ಇರ್ತದೆ ಅಂತ ಇದು ಅದರ ಅರಿವು ಇರೋದಿಲ್ಲ. ಆದರೆ ಇಲ್ಲಿ ಇಲ್ಲಿಗೆ ಬಂದ ನಂತರ ನನಗೆ ಅದರ ಅರಿವು ಆಗಿದೆ, ಯಾವ ಥರ ಎಕ್ಸಾಮ್ಸ್ ಇರ್ತದೆ ಅನ್ನೋದನ್ನು ಅರಿವು ಸಿಕ್ಕಿದೆ. ನನ್ನ ಹೆಸರು ಅಬ್ದುಲ್ ಶಾಮಿಲ್. ನಾವು ಡೈರೆಕ್ಟ್ 2nd PC ಕಟ್ಟಿದ್ದೇವೆ. ನಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೋಸ್ಕರ ವಿದ್ಯಾಮಾತ ಒಳ್ಳೆಯ ಒಂದು ಅಪರ್ಚುನಿಟಿ ಕೊಟ್ಟಿದೆ. ಸೊ ಥ್ಯಾಂಕ್ಸ್ ವಿದ್ಯಾಮಾತ. ಮುಖ್ಯವಾಗಿ ಎಲ್ಲ ಜನತೆಗೆ ಸಹಕಾರವನ್ನು ಇತ್ತಂಥವರಿಗೆ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಹೆಮ್ಮೆಯ ಸಂಸ್ಥೆ ಜೇಸಿಗೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ಬಾಗೇಶ್ ಅವರೇ, ಈಗ ನಿಮ್ಮ ಸಂಸ್ಥೆ ಬಗ್ಗೆ ಮತ್ತು ಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಣದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಕಂಪ್ಯೂಟರ್ ಎಕ್ಸಾಮ್ಸ್ ಇರ್ಬೋದು, ಅದೇ ಥರದ ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಅದೇ ಥರದಲ್ಲಿ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ನ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇದು ಖಾಲಿ ಜೆ ಸಿ ಪುತ್ತೂರಿಗೆ ಮಾತ್ರ ಅಲ್ಲ, ಇದು ಪುತ್ತೂರು ಜನತೆಗೆ ಸಹ ಒಂದು ಮತ್ತು ಆಸ್ಪಾಸಿನಲ್ಲಿ ಇರುವಂಥ ಎಲ್ಲರಿಗೆ ಸಹ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದೇ ಥರದಲ್ಲಿ ನಿಮಗೆ ಒಂದು ಅಭಿನಂದನೆಗಳನ್ನು ನಮಗೆ ಸಲ್ಲಿಸಬೇಕಾಗ್ತದೆ. ಯಾಕಂತೇಳಿದರೆ ನಿಮಗೆ ಕರ್ನಾಟಕ ಶಿಕ್ಷಣ ಸೇವಾರತ್ನ 2023 ನಿಮಗೆ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಇದಕ್ಕಿಂತ ಸಹ ದೊಡ್ಡ ದೊಡ್ಡ ಅವಾರ್ಡ್ಸ್ ಎಲ್ಲ ನಿಮಗೆ ಸಿಗಲಿ ಅಂತೇಳಿ ನಾವು ಶುಭ ಹಾರೈಸ್ತೇವೆ. ಅದೇ ಥರ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡದಕ್ಕೆ ನಾವು ನಿಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇವೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.